ಈ ಕೊರೋನಾ ಹಾಗೂ ಈ ಲಾಕ್ಡೌನ್ ನಿಂದ ಅದೆಷ್ಟೋ ಹೋಟೆಲ್ ಗಳು ಈಗಾಗಲೇ ಬಂದ್ ಆಗಿದೆ ಅದರ ಕೆಲವೊಂದು ಹೋಟೆಲ್ ಗಳು ಪಾರ್ಸೆಲ್ ಗಳನ್ನು ಕೊಟ್ಟು ಕಾರ್ಯನಿರ್ವಹಿಸುತ್ತಾ ಇದೆ ಆದರೆ ಇಲ್ಲೊಂದು ಮಂಗಳೂರಿನ ಕುದ್ರೋಳಿಯಲ್ಲಿ ಇರುವಂತಾ ಕುದ್ರೋಳಿ ಬಳಿ ಇರುವಂತಾ ಹೋಟೆಲ್ ಅರೀಶ್ ಇದೀಗ ಅದೆಷ್ಟೋ ಗ್ರಾಹಕರಿಗೆ ಮತ್ತು ಬಡವರ ಹಸಿವನ್ನ ನೀಗಿಸುತ್ತಾ ಇದೆ ಕೊರೋನಾ ಲಾಕ್ಡೌನ್ ನಿಂದ ಹೆಚ್ಚಿನ ಹೋಟೆಲ್ ಗಳು ಬಂದ್ ಆಗಿವೆ ಕೆಲವು ಮಾತ್ರ ಪಾರ್ಸೆಲ್ ಮೂಲಕ ಕಾರ್ಯಚರಿಸುತ್ತಿದೆ ಇಂತಹ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ಮಂಗಳೂರು ನಗರದಲ್ಲೊಂದು ಹೋಟೆಲ್ ಮಾಲೀಕರೊಬ್ಬರು ಚಿಕನ್ ಸ್ಪೆಷಲ್ ಖಾದ್ಯವನ್ನ ಮಾಡಿ ಹಸಿದವರಿಗೆ ಹಂಚಿ ಹಸಿವನ್ನ ನೀಗಿಸಿದ್ದಾರೆ ಆ ಹೋಟೆಲೇ ಮಂಗಳೂರಿನ ಕುದ್ರೋಳಿಯ ಮುಖ್ಯ ರಸ್ತೆಯಲ್ಲಿರುವ ಹೋಟೆಲ್ ಅರೀಶ್ 70 ವರ್ಷದ ಹಿಂದಿನ ಹೋಟೆಲ್ ಇದಾಗಿದ್ದು ಈ ಹಿಂದೆ ವಿಕೆ ಜನಾರ್ದನ್ ಎಂಬುವರು ಈ ಹೋಟೆಲ್ ಅನ್ನು ನೋಡಿಕೊಂಡುತ್ತಿದ್ದರು ಬಳಿಕ ಅವರ ಮಕ್ಕಳು ಈ ಹೋಟೆಲ್ ಮುಂದುವರಿಸಿಕೊಂಡು ಬಂದಿದ್ದಾರೆ ಈಗ ಅವರ ಮಗ ದೀಪಕ್ ಸನ್ನಿಲ್ ಎಂಬುವರು ಈ ಹೋಟೆಲ್ನ ಮಾಲೀಕರಾಗಿದ್ದಾರೆ ಕೊರೋನಾ ಎರಡನೇ ಅಲೆ ಬಂದಾಗ ದಿನನಿತ್ಯ ಇಲ್ಲಿ ಪಾರ್ಸೆಲ್ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಆದರೆ ಇಂದು ಈ ಹೋಟೆಲ್ ಮಾಲೀಕರು ತಮ್ಮ ಗ್ರಾಹಕರಿಗೆ ಹಾಗೂ ಬಡವರಿಗಾಗಿ ಪಾರ್ಸೆಲ್ ಚಿಕನ್ ಊಟದ ವ್ಯವಸ್ಥೆ ಮಾಡಿದ್ದರು ಒಟ್ಟಾರೆಯಾಗಿ ಇಂದು 600 ಮಂದಿ ಊಟದ ಸದುಪಯೋಗವನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ ಊಟದ ಜೊತೆ ಕೋಳಿ ಸುಕ್ಕ ಕಬಾಬ್ ಸ್ಪೆಷಲ್ ಕೂಡ ಇಲ್ಲಿ ಆಗಿದೆ हेलो